ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ, ಇವತ್ತು ವಿಷಯವಾಗಿ ಇನ್ನೊಂದು ಚರ್ಚೆ ಮಾಡ್ತೀವಿ ಅಂತ ನೋಡ್ರಿ. ನೋಡ್ಬೋದು ಇವತ್ತು ನಿನ್ನೆ ಹೇಳಿದಂಥ ಎಲ್ ಎಸ್ ಸಿ ಮತ್ತು ಕೆ ಕೆ ಆರ್ ಯಾವ ರೀತಿಯಾಗಿ ಒಂದು ಸೋಲ್ ಅನುಭವಿಸ್ತು, ಎಲ್ ಎಸ್ ಸಿ ಸೋತಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ, ಲಾಭ ಏನಾಯ್ತು, ಹಾಗೆಯೇ ಪಾಯಿಂಟ್ಸ್ ಟೇಬಲ್ನಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಹಾಗೆಯೇ ಯಾರ್ಯಾರು ಐ ಪಿ ಎಲ್ ಕ್ವಾಲಿಫೈ ರೇಸ್ನಿಂದ ಹೊರಗಡೆ ಬಿದ್ದಿದ್ದಾರೆ ಎಂಬುದು ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆವರೆಗೂ ನೋಡ್ರಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಮೋಟಿವೇಶನ್ ಮಾಡಿದ್ರೆ ವೀಡಿಯೋ ಲೈವ್ ಆಗಿ ವೀಡಿಯೋ ತರಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಮೋಟಿವೇಶನ್ ಮಾಡಿರಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ. 2024 ಐ ಪಿ ಎಲ್ ನಲ್ಲಿ ನಿನ್ನೆ ನಡೆದಂತ ಪಂದ್ಯ ಎಲ್ ಎಸ್ ಜಿ ಮತ್ತು ಕೆ ಕೆ ಆರ್ ಇಲ್ಲಿ ಎಲ್ಲ 98 ರನ್ಗಳಿಂದ ಸೋತಾರೆ. ಸೂಪರ್ ಸೂಪರ್ ನಿನ್ನೆ. ಹಾಗೇನೆ ಇನ್ನೊಂದು ಪಂದ್ಯ ಇತ್ತು ನಿನ್ನೆ ಮಧ್ಯಾಹ್ನ, ಅಲ್ಲಿ ನೋಡಿ ಪಂಜಾಬ್ ಮತ್ತು ಸಿ ಎಸ್ ಕೆ ಇರುತ್ತೆ. ಈ ಸಿ ಎಸ್ ಕೆ ಗೆದ್ದಿತ್ತು, ಸಿ ಎಸ್ ಕೆ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸ್ವಲ್ಪ ಒಂದು ಕುಂದು ಕೊರತೆ ಆಯಿತು. ಆದ್ರೆ ಇನ್ನೊಂದು ಪಂದ್ಯ ಇದೆ, ಎಲ್ ಎಸ್ ಜಿ ಸೋತಿದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭನೇ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಪಾಯಿಂಟ್ ಟೇಬಲ್ ನಲ್ಲಿ ಪ್ಲಸ್ ಇದ್ದವರು ನಿಂತವರು ಮತ್ತೆ ಕೆಳಗಡೆ 351 ಮೈನಸ್ ಗೆ ಬಂದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಅಂತ ಹೇಳ್ಬೋದಾಗಿದೆ. ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮುಂದಿನ ಪಂದ್ಯ 9ನೇ ತಾರೀಕಿಗೆ ಆಡ್ತೀವಿ, ಬರೋಬ್ಬರು 9ನೇ ತಾರೀಕಿ ಅದು ಪಂಜಾಬ್ ವಿರುದ್ಧ ಆಡ್ತೀವಿ. ಈ ಪಂಜಾಬ್ ವಿರುದ್ಧ ನಾವು ಇದೇ ರೀತಿಯಾಗಿ ಕೋಲ್ಕತ್ತಾ ಯಾವ ರೀತಿಯಾಗಿ ಗೆದ್ದಿದ್ದಾರೆ ಆ ರೀತಿಯಾಗಿ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಆರ್ ಸಿ ಬಿ ತಂಡ. ಒಂದು ಸಂದರ್ಭದಲ್ಲಿ ಆ ರೀತಿ ಗೆದ್ರೆ ಎಲ್ ಎಸ್ ಜಿಕ್ಕಿಂತ ಮೇಲೆ ಹೋಗೋದಂತೂ ಗ್ಯಾರಂಟಿ, ಯಾಕಂದ್ರೆ ಪ್ಲಸ್ ಪಾಯಿಂಟ್ ನಲ್ಲಿ ಹೋಗ್ತೀವಿ. ಎಲ್ ಎಸ್ ಜಿ ಮೈನಸ್ ಪಾಯಿಂಟ್ ನಲ್ಲಿ ಬರಬೇಕು, ನಮ್ಗೆ 14 ಪಾಯಿಂಟ್ ಆಗಿದ್ರೆ ಎಲ್ಲರೂ ಮೈನಸ್ ಪಾಯಿಂಟ್ ನಲ್ಲಿ ಬರಬೇಕು. ಆದ್ರೆ ಇವಾಗ ಆರ್ ಸಿ ಬಿ ಲಯ ಕಂಡುಕೊಂಡಿದ್ದಾರೆ, 3 ಪಂದ್ಯ ಸತತವಾಗಿ ಗೆದ್ದಿದ್ದಾರೆ. ಈ ಪಂದ್ಯ ನಮಗೆ ಕಾನ್ಫಿಡೆಂಟ್ ತಂದು ಕೊಟ್ಟಿದೆ ಅಂತ ಕೂಡ ಹೇಳಬಹುದಾಗಿದೆ. ಯಾಕಂದ್ರೆ ಬಿಗ್ ಗೆಲುವು 1 ಓವರ್ ಅಂದ್ರೆ 16 ಓವರ್ ನಲ್ಲಿ ಒಂದು ಪಂದ್ಯ ಗೆದ್ರೆ, ಇನ್ನೊಂದು ಪಂದ್ಯ 13.4 ಓವರ್ ನಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವಾಗ 4 ಪಾಯಿಂಟ್ ಅಂತೂ ರನ್ ರೇಟ್ ಮುಖಾಂತರ 1000 ಮೈನಸ್ ಇದ್ದಿದ್ದು ಇವಾಗ ಕೇವಲ 49 ಮೈನಸ್ ಇದೆ. ನೀವು ಕೂಡ ನೋಡಿರ್ಬೋದು ಇಮೇಜ್ ನಲ್ಲಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಕೆಕೆ ಆರ್ ಇದ್ದಾರೆ. ಕೆಕೆ ಆರ್ ಕೂಡ 11 ಪಂದ್ಯದಲ್ಲಿ 16 ಪಾಯಿಂಟ್ ಇದೆ, ಹಾಗಾಗಿ ಅವರು ಪ್ರಥಮ ಸ್ಥಾನದಲ್ಲಿ ತುಂಬಾನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿದ್ದಾರೆ ನಿನ್ನೆ ಪಂದ್ಯದಿಂದ. ಹಾಗೆ 2ನೇ ಸ್ಥಾನದಲ್ಲಿ ರಾಜಸ್ಥಾನ ಇದೆ, 10 ಪಂದ್ಯ ಆಡಿದ್ದಾರೆ, 10 ಪಂದ್ಯದಲ್ಲಿ 16 ಪಾಯಿಂಟ್ಸ್ ಇದೆ ಅವ್ರದ್ದು, ಹಾಗಾಗಿ 2ನೇ ಸ್ಥಾನದಲ್ಲಿದ್ದಾರೆ. ಎರಡು ತಂಡ ಅಂತೂ ಇವಾಗ ಬಿಗ್ ಅಂದ್ರೆ ಗೆಲ್ತಾನೆ ಹೋಗ್ಬೇಕು, 20 ಪಾಯಿಂಟ್ ಆಗ್ಬೇಕು ಎರಡು ತಂಡದ್ದು, ಅವಾಗ 14ನೇ ಸ್ಥಾನಕ್ಕೆ ಬರೋರಿಗೆ ಈಸಿ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ 3ನೇ ಸ್ಥಾನದಲ್ಲಿ ಚೆನ್ನೈ ಬಂದಿದ್ದಾರೆ, ಇವರು 12 ಪಾಯಿಂಟ್, ಇವರು ಆಡಿದ್ದು 11 ಪಂದ್ಯದಲ್ಲಿ 12 ಪಾಯಿಂಟ್ ಇದೆ ಇವ್ರದ್ದು. ಇವರು ರನ್ ರೇಟ್ ಇರುವುದರಿಂದ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. 4ನೇ ಸ್ಥಾನ ಎಸ್ ಇದೆ, ಎಸ್ ಆರ್ ಎಚ್ ಕೂಡ ಇವಾಗ ಮತ್ತೆ ಒಂದು ಕಂಬ್ಯಾಕ್ ಆಗ್ತಾ ಇದ್ದಾರೆ. ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೋಲ್ಬೇಕು ಸಂದ್ರೆ, ಇಲ್ಲಿ ಸಿ ಎಸ್ ಕೆ ಮತ್ತು ಎಸ್ ಆರ್ ಎಚ್ ಎಲ್ ಎಸ್ ಜಿ ಸೋಲ್ತಾನೆ ಇರಬೇಕು. ನಮ್ಮ ಆರ್ ಸಿ ಬಿ ತಂಡ ಗೆದ್ರೆ ಮತ್ತೆ 14 ಪಾಯಿಂಟ್ಗಳಿಂದ ಕ್ವಾಲಿಫೈ ಆಗ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ನೋಡೋಣ ಯಾವ ರೀತಿಯಾಗಿ ಆಗ್ತದೆ, ಕಾದು ನೋಡೋಣ. ಇವಾಗ 4ನೇ ಸ್ಥಾನದಲ್ಲಿ ಎಸ್ ಆರ್ ಎಚ್ ಇದೆ, 5ನೇ ಸ್ಥಾನಕ್ಕೆ 3ನೇ ಸ್ಥಾನಕ್ಕಿದ್ದವರು 5ನೇ ಸ್ಥಾನಕ್ಕೆ ಎಲ್ ಎಸ್ ಜಿ ನಿನ್ನೆ ಮತ್ತೆ ಕೆಳಗಡೆ ಬಂದಿದ್ದಾರೆ. ಇವರಿಗೆ ದೊಡ್ಡ ಹೊಡೆತ ಆಗಿದೆ ಅಂತ ಕೂಡ ಹೇಳ್ಬೋದು, ಇದರಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಆಗಿದೆ. ಹಾಗೆಯೇ 6ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ನೋಡ್ಬೋದು, ಇವರು ಡೆಲ್ಲಿ ಇದೆ, 6ನೇ ಸ್ಥಾನದಲ್ಲಿ ಡೆಲ್ಲಿ ಇದ್ದಾರೆ, ಅವರು ಕೂಡ 10 ಪಾಯಿಂಟ್. ನಮ್ಮ ಆರ್ ಸಿ ಬಿ ತಂಡ ಇವಾಗ 8 ಪಾಯಿಂಟ್ಗಳಿಂದ 7ನೇ ಸ್ಥಾನದಲ್ಲಿ ಇದ್ದಾರೆ. ಇವಾಗ ಕೆಳಗಡೆ ಅಂದ್ರೆ 3 ತಂಡ ಇದೆ, ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಇಲ್ಲ, ಕೆಳಗಡೆ 3 ತಂಡ ಇದೆ. ಜಿ ಟಿ ಅಂದ್ರೆ ಗುಜರಾತ್ ಅವರು ಮನೆಗೆ ಹೋಗಿದ್ದಾರೆ, ಹಾಗೆಯೇ ಇನ್ನೊಂದು ಮುಂಬೈ ಕೂಡ ಮನೆಗೆ ಹೋಗಿದ್ದಾರೆ. 2 ತಂಡ ಅಂತೂ ಫಿಕ್ಸ್ ಆಯ್ತು, ಮನೆಗೆ ಹೋಗೋದಂತೂ ಗ್ಯಾರಂಟಿ, ಯಾಕಂದ್ರೆ ಅವರು ಸೋಲು ಅನುಭವಿಸ್ತಾರೆ. ಮುಂದಿನ ಪಂದ್ಯ ನಾವು ಪಂಜಾಬ್ ವಿರುದ್ಧ ಆಡ್ತೀವಿ, ಪಂಜಾಬ್ ತಂಡಕ್ಕೂ ಕೂಡ ನಾವು ಹೊರಗಡೆ ಹಾಕ್ತೀವಿ. ನಮ್ಮ ಆರ್ ಸಿ ಬಿ ತಂಡದ ಜೊತೆ ಯಾರ್ಯಾರು ಆಡ್ತಾರೆ ಅವರೆಲ್ಲ ಹೊರಗಡೆ ಹೋಗುವ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದೆ. ಹಾಗಾಗಿ ಸುನಿಲ್ ನರೇನ್ ಅವರು ನಿನ್ನೆ ಅದ್ಭುತವಾದಂತಹ ಪ್ರದರ್ಶನ, 80+ ರನ್ ಮಾಡಿದ್ರು, 7 ಸಿಕ್ಸರ್ 6 ಬೌಂಡ್ರಿ ಮುಖಾಂತರ ಸಖತ್ ಬ್ಯಾಟಿಂಗ್ ಕೂಡ ಆಡಿದ್ರು, ಹಾಗೆ ಒಂದು ವಿಕೆಟ್ ಕೂಡ ಪಡೆದ್ರು. ಇವರಂತ ಆಟಗಾರರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಕು ಅಂದ್ರೆ ಓಪನಿಂಗ್ ನಲ್ಲಿ ಸಖತ್ ಆಡ್ತಾ ಇದಾರೆ, ಆದರೆ ಮಿಡಲ್ ಆರ್ಡರ್ ನಲ್ಲಿ ಮ್ಯಾಕ್ಸ್ವೆಲ್ ಫೇಲ್ ಆಗ್ತಾ ಇದಾರೆ. ಮ್ಯಾಕ್ಸ್ವೆಲ್ ಲಯಕ್ಕೆ ಬಂದ್ರೆ ಗ್ಯಾರಂಟಿ ಹೇಳ್ತೀವಿ ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೋದಾಗಿದೆ. ಮಿಡಲ್ ಆರ್ಡರ್ ನಲ್ಲಿ ಮ್ಯಾಕ್ಸ್ವೆಲ್ ಪಾರ್ಟಿಗೆ ಜಾಯ್ನ್ ಆಗ್ಬೇಕು, ಯಾಕಂದ್ರೆ ಮಿಡಲ್ ಆರ್ಡರ್ ನಲ್ಲಿ ಸಖತ್ ಆಡ್ತಾ ಇಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸ್ವಪ್ನಿಲ್ ಅವರು ಕೂಡ ನಿನ್ನೆ ರಮಣ್ ದೀಪೋರ್ ಸಿಂಗ್ 6 ಸುತ್ತಗಳಲ್ಲಿ 26 ರನ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಇವಾಗ ಸ್ವಪ್ನಿಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ. ಒಂದು ಕಳೆದ ಪಂದ್ಯದಲ್ಲಿ ಅವರು ಕೂಡ ಒಂದು ಅದ್ಭುತವಾದಂತಹ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ಹೊಡೆಯುವ ಮುಖಾಂತರ 15 ರನ್ ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಸೋಲ್ತೀವಿ ಅನ್ನುವ ಭಯದಲ್ಲಿ ಅಲ್ಲಿ ಸ್ವಪ್ನಿಲ್ ಅವರು ಜಯ ತಂದುಕೊಟ್ರು ಅಂತ ಹೇಳ್ಬೋದಾಗಿದೆ. ಆಗಲ್ಲ ಕಮೆಂಟ್ ಮಾಡಿ, ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಳೆತಾರ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ರೀ.